ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರಾಗಿರೋ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದನ್ನ ಯೂಸ್ ಮಾಡೋದ್ರಿಂದ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಬ್ಲ್ಯಾಕೆಟ್ಸ್ ವೈಟೆಡ್ಸ್ ಕಡಿಮೆ ಆಗುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ನೀಟಾಗಿ ರಿಮೂವ್ ಆಗಿ ಸ್ಕಿನ್ ಬ್ರೈಟನಿಂಗ್, ಒಳ್ಳೆ ಗ್ಲೋ ಬರುತ್ತೆ. ನಿಮ್ಮ ಸ್ಕಿನ್ ಒಳ್ಳೆ ಗ್ಲೋ ಬರಬೇಕು, ಗಾಜಿನ ಥರ ಒಳ್ಳೆ ಹೊಳಪು ಬರಬೇಕು ಅಂತ ಹೇಳಿದ್ರೆ ಈ ರೆಮಿಡಿನ ಫಾಲೋ ಮಾಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಗ್ಲಾಸಿ ಸ್ಕಿನ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ, ಸ್ಕಿನ್ ಬ್ರೈಟನಿಂಗ್ ಆಗುತ್ತೆ, ವೈಟನಿಂಗ್ ಆಗುತ್ತೆ. ಈ ರೆಮಿಡಿನ ಯಾವ ರೀತಿ ಮಾಡೋದು, ಯಾವ ರೀತಿ ಪ್ರಿಪೇರ್ ಮಾಡೋದು ಅಂಥೇಳಿ ನೋಡೋಣ. ಇದು ಜಸ್ಟ್ ಒಂದು 2-3 ನಿಮಿಷಕ್ಕೆ ಈ ರಿಸಲ್ಟ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೂಪರ್ ರೆಮಿಡಿ ಅಂತಲೇ ಹೇಳ್ಬೋದು, ಪವರ್ಫುಲ್ ರೆಮಿಡಿ ಇದು. ಈ ರೆಮಿಡಿನ ಯಾವ ರೀತಿ ಮಾಡೋದು ಅಂಥೇಳಿ ಈಗ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಟೀ ಬ್ಯಾಗ್ ತೊಗೊಂಡಿದ್ದೀನಿ, ಗ್ರೀನ್ ಟೀ ಬ್ಯಾಗ್ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಇದ್ರೊಳಗಡೆ ಹಾಕ್ಕೊತೀನಿ. ನಿಮ್ಮ ಹತ್ರ ಏನಾದರೂ ಗ್ರೀನ್ ಟೀ ಎಲೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಥರ ಮಾಡಿಕೊಂಡು ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು. ಇದನ್ನು ಪೌಡರ್ ಥರನೇ, ಸ್ವಲ್ಪ ತರಿತರಿಯಾಗಿ ಪೌಡರ್ ಥರ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಗ್ರೀನ್ ಟೀ ಬ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಬ್ಯಾಗ್ ಫುಲ್ಲು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಗ್ರೀನ್ ಟೀ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಓಪನ್ ಪೋರ್ಸ್ ಕಡಿಮೆ ಮಾಡುತ್ತೆ, ಆ್ಯಂಟಿ ಏಜಿಂಗಾಗಿ ಇದು ವರ್ಕ್ ಆಗುತ್ತೆ, ಹಾಗೆ ನಿಮಗೆ ಬ್ಲ್ಯಾಕೆಟ್ಸ್ ವೈಟೆಡ್ಸ್ ರಿಮೂವ್ ಮಾಡೋದಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ, ಸ್ಕಿನ್ ಬ್ರೈಟನಿಂಗ್ ಕೂಡ ಯೂಸ್ ಆಗುತ್ತೆ, ಹಾಗೆ ಒಳ್ಳೆ ಗ್ಲೋ ಬರೋದಕ್ಕೆ ಕೂಡ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದರದ್ದು ಪ್ರಯೋಜನಗಳು. ನಂತರ 1 ಟೀಸ್ಪೂನಷ್ಟು ಹನಿನ ಯೂಸ್ ಮಾಡ್ತಾಯಿದ್ದೀನಿ. ಹನಿ ಕೂಡ ಅಷ್ಟೇ, ಸ್ಕಿನ್ ಬ್ರೈಟನಿಂಗ್ ಆಗೋದಕ್ಕೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಹಾಗೆ ಒಳ್ಳೆ ಮಾಯಿಶ್ಚರೈಸರ್ ಆಗಿ ಕೂಡ ವರ್ಕ್ ಆಗುತ್ತೆ. ಆನಂತರ ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊಸರು ಮತ್ತು ಹನಿ ಒಳ್ಳೆ ಬ್ಲೀಚಿಂಗ್ ಏಜೆಂಟ್ ಥರ ವರ್ಕ್ ಆಗುತ್ತೆ, ಇನ್ಸ್ಟೆಂಟಾಗಿ ಸ್ಕಿನ್ ಕಲರ್ ಇಂಪ್ರೂವ್ಮೆಷನ್ ಆಗೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ಈ ಮೂರು ಚೆನ್ನಾಗಿ ಬ್ಲೆಂಡ್ ಆಗಬೇಕು, ನೀಟಾಗಿ ಹನಿ ಮತ್ತು ಮೊಸರು ಮತ್ತು ಟೀ ಪೌಡರ್ ನೀಟಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಈ ಸ್ಕ್ರಬ್ನ ಯೂಸ್ ಮಾಡೋದಕ್ಕೂ ಮುಂಚೆ ನಾವು ಕ್ಲೆನ್ಸ್ ಮಾಡ್ಕೋಬೇಕಾಗತ್ತೆ, ಫೇಸ್ನ ನೀಟಾಗಿ ಇಟ್ಕೋಬೇಕಾಗತ್ತೆ. ಕ್ಲೆನ್ಸ್ ಮಾಡಿದ ನಂತರ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ನಾವು ಎಷ್ಟೇ ಫೇಸ್ ವಾಶ್ ಮಾಡಿದ್ರೂ ನಮ್ಮ ಫೇಸಲ್ಲಿ ಡಸ್ಟು ಡರ್ಟು ಅನ್ನೋದು ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಕ್ಲೆನ್ಸರ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕ್ಲೆನ್ಸರ್ಗೋಸ್ಕರ 1-2 ಟೀಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ನಂತರ 1/2 ಟೀಸ್ಪೂನಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನ್ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಲೆಮನ್ ಬದಲಿಗೆ ನೀವು ಆರೆಂಜ್ ಜ್ಯೂಸ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ 1 ಟೀಸ್ಪೂನಷ್ಟು ಹನಿನ ಯೂಸ್ ಮಾಡ್ಬೋದು. ನೋಡಿ, ನಾನು ಲೆಮನ್ನು ಮತ್ತು ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೆನ್ಸರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ, ಡೀಪ್ ಕ್ಲೆನ್ಸ್ ಮಾಡಿ ನಮ್ಮ ಸ್ಕಿನ್ನಲ್ಲಿರೋ ಡಸ್ಟು ಡರ್ಟ್ ಎಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ. ಈಗ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋಣ. ನಾನಿಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ, ಆದರೂ ನಿಮಗೆ ಸ್ವಲ್ಪ ಆದರೂ ಡಸ್ಟ್ ಅನ್ನೋದು ಇರುತ್ತೆ. ಸೊ ಅದಕ್ಕೋಸ್ಕರ ಕ್ಲೆನ್ಸ್ ಮಾಡಿಕೊಂಡು ನಂತರ ನಾವು ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಕ್ಲೆನ್ಸ್ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇರುತ್ತೆ. ನೋಡಿ, ಸ್ವಲ್ಪ ಈ ರೀತಿಯಾಗಿ ಫೇಸೆಲ್ಲ ಅಪ್ಲೈ ಮಾಡಿಕೊಂಡು 1 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸಾಕು. 1 ನಿಮಿಷ ನೀಟಾಗಿ ಮಸಾಜ್ ಮಾಡಿಕೊಂಡು ನೀವು ಇದನ್ನು ರಿಮೂವ್ ಮಾಡಿಕೊಂಡು ನಂತರ ನೀವು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನೀವು ಈ ಕ್ಲೆನ್ಸರು ನಿಮಗೆ ಮೊಸರು ಸಹ ನಿಮಗೆ ಸ್ಕಿನ್ಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಹಾಲು, ಹಸಿ ಹಾಲನ್ನ ತೊಗೊಂಡು ಫೇಸೆಲ್ಲ ಅಪ್ಲೈ ಮಾಡಿಕೊಂಡು 1 ನಿಮಿಷ ಮಸಾಜ್ ಮಾಡಿಕೊಂಡು ನೀವು ರಿಮೂವ್ ಮಾಡ್ಕೊಳ್ಳಿ. ಡೈಲಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ವಿಂಟರಲ್ಲಿ ಒಳ್ಳೆ ರಿಸಲ್ಟ್ ಬೇಕು ಅಂತ ಹೇಳಿದ್ರೆ ಮಿಲ್ಕ್ ಕ್ಲೆನ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ, ನಿಮ್ಮ ಸ್ಕಿನ್ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ 1 ನಿಮಿಷ ಇದನ್ನು ಮಸಾಜ್ ಮಾಡಿಕೊಂಡು ಒಂದು ಕಾಟನ್ ಪ್ಯಾಡಲ್ಲಿ ನಾನು ನೀಟಾಗಿ ಇದನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನೀವು ಅಂಗಡೀಲಿ ಸಿಗೋ ಅಂತಹ ಕ್ಲೆನ್ಸರ್ನ ಯೂಸ್ ಮಾಡೋದ ಬದಲಿಗೆ ಈ ರೀತಿ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಸಣ್ಣ ಪುಟ್ಟ ಫೇಸ್ ಪ್ಯಾಕ್ಗಳಾಗಲಿ, ಸ್ಕ್ರಬ್ ಆಗಲಿ, ಕ್ಲೆನ್ಸಿಂಗ್ ಆಗಲಿ ಈ ಥರ ಮಾಡ್ಕೊತಾ ಇದ್ದರೆ ನಿಮಗೆ ದುಡ್ಡು ಸೇವ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಹೆಲ್ದಿ ಸ್ಕಿನ್ ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಫಾಲೋ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ನೋಡಿ, ನೆಕ್ಸ್ಟ್ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಕ್ರಬ್ನ ನಾನು ಫೇಸ್ ಮೇಲೆಲ್ಲ ಈ ಕ್ರೀಮ್ನ ಅಪ್ಲೈ ಮಾಡಿಕೊಂಡು 1-3 ನಿಮಿಷ ಅಷ್ಟೇ ಮಸಾಜ್ ಮಾಡಬೇಕಾಗತ್ತೆ. 2-3 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶ್ ಮಾಡ್ಕೋಬೋದು. ಬೇಕು ಅಂತ ಹೇಳಿದ್ರೆ ಇದನ್ನು ಹಾಗೆ ಇಟ್ಕೋಬೋದು, 1-10 ನಿಮಿಷ ಇದನ್ನು ಫೇಸೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ಫಸ್ಟು 1-3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಂತರ 1-10 ನಿಮಿಷ ಇದನ್ನು ಹಾಗೆ ಬಿಟ್ಟು ನಂತರ ಬೇಕಿದ್ರೆ ವಾಶ್ ಮಾಡ್ಕೋಬೋದು. ನಿಮ್ಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಆ ರೀತಿ ಮಾಡಿ, ಇಲ್ಲ ಅಂತ ಹೇಳಿದ್ರೆ 1-3 ನಿಮಿಷ ಮಸಾಜ್ ಮಾಡಿಕೊಂಡು ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ, ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಇನ್ಸ್ಟೆಂಟ್ ಗ್ಲೋ ಕೂಡ ಬರುತ್ತೆ.
ಈ ವಿಂಟರಲ್ಲಿ ಕೆಮಿಕಲ್ ಬೇಸ್ಡ್ ಸ್ಕ್ರಬ್ಗಳನ್ನ ಯೂಸ್ ಮಾಡೋದಕ್ಕೂ ಬದಲಿಗೆ ಈ ರೀತಿ ಮನೆಯಲ್ಲೇ ಸಿಗೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೊಳ್ಳಿ, ಹೆಲ್ದಿ ಆಗಿರುತ್ತೆ, ಸ್ಕಿನ್ ಡ್ಯಾಮೇಜಸ್ ಆಗೋದಿಲ್ಲ, ನಿಮಗೆ ಡ್ರೈ ಅನ್ಸೋದಿಲ್ಲ, ಒಳ್ಳೆ ಮಾಯಿಶ್ಚರೈಸರ್ ಆಗಿ ಇರುತ್ತೆ. ಈ ರೀತಿಯಾಗಿ 2-3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ, ತುಂಬ ಜೆಂಟಲಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಳಿ, ನಂತರ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಈ ಸ್ಕ್ರಬ್ನ ನೀವು ವಾರದಲ್ಲಿ ಒಂದು ಸರಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೆಮಿಡಿನ ನೀವು ಗಂಡ್ಮಕ್ಳು ಸಹ ಯೂಸ್ ಮಾಡ್ಬೋದು, ಹೆಣ್ಮಕ್ಳು ಎಲ್ಲರೂ ಯೂಸ್ ಮಾಡ್ಬೋದು, ಒಂದು 15-16 ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಬರೀ 1-3 ನಿಮಿಷ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನಾನು 10 ನಿಮಿಷ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡಿಲ್ಲ, ಬರೀ 3 ನಿಮಿಷಕ್ಕೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೂಪರ್ ಗ್ಲೋ ಬರುತ್ತೆ, ನೀವು ನೋಡ್ತಾ ಇರ್ಬೋದು, ಮೊದಲಿಗೂ ಇವಾಗೂ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಸಾಫ್ಟ್ ಆಗಿರುತ್ತೆ, ಒಳ್ಳೆ ಗ್ಲೋ ಬಂದಿರುತ್ತೆ, ಹಾಗೆ ಸ್ಕಿನ್ನು ಬ್ರೈಟನ್ ಕೂಡ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ನಿಮ್ಗೆ ರಿಸಲ್ಟ್ ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ಫುಲ್ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.